ನಾನು ಏನು ಏನೇನ್ತೀನಿ ಅಂದರೆ ಅವರ ಶಿಸ್ತಿದೆಯಲ್ಲ ಆ ಶಿಸ್ತು ಇನ್ನೊಬ್ಬ ಗಾಯಕರಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ನಾನು ಕಡೆಯದಾಗಿ ಶಕುಂತಲೆ ಅನ್ನೋ ಒಂದು ಸಿನಿಮಾಕ್ಕೆ ಒಂದು ಸಾಂಗು ಬರೆದಿದ್ದೆ ಭಾಳ ವಿಶೇಷವಾಗಿ ಬರೆದಿದ್ದೆ ಅದನ್ನು ಅದನ್ನು ಅಂತ ಹೋಗಿದ್ದೆ ನಾನು ಹೋಗಿದ್ದಾಗ ಅವ್ರದ್ದೇ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಅವ್ರದ್ದೇ ಒಂದು ವಾಯ್ಸ್ ರೂಮ್ ಎಲ್ಲೊಂದು ಸೋಫಾ ಹಾಕಿ ಡೈರೆಕ್ಟ್ರಿಗೆ ಎಲ್ಲ ಅರೇಂಜ್ ಮಾಡಿದ್ದಾರೆ ಚೆನ್ನಾಗಿ ವಾಯ್ಸ್ ರೂಮ್ನಲ್ಲಿ ಒಂದು ಟಾಯ್ಲೆಟ್ ಇರಬೇಕು ಅನ್ನೋದು ಒಂದು ರೂಲ್ಸ್ ಅವ್ರದ್ದು ಸಿಂಗರ್ಸು ಎಷ್ಟೋ ಜನ ಕಷ್ಟಪಡ್ತಿದ್ರಂತೆ ಹಳೆ ಸ್ಟುಡಿಯೋಗಳಲ್ಲಿ ಅದಕ್ಕೆ ಅವ್ರು ಎಲ್ಲೇ ಸ್ಟುಡಿಯೋ ಕಟ್ಟಿದ್ರು ವಾಯ್ಸ್ ರೂಮ್ನಲ್ಲಿ ಒಂದು ಟಾಯ್ಲೆಟ್ ಪ್ರೊವೈಡ್ ಮಾಡೋದು ಅವ್ರದ್ದೊಂದು ಐಡಿಯಾ ಚೆನ್ನಾಗಿತ್ತು ಸೊ ಅಲ್ಲಿ ಕೂತಿದ್ದವರು ನನ್ನ ಹಾಡು ಕತೆ ಸಮೇತ ಹೇಳಿದೆ ಬರ್ಕೊಂಡ್ರು ಕತೆ ಹೇಳಿದೆ ಎಲ್ಲ ಅನಲೈಸ್ ಮಾಡಿ ಆ ಸಾಂಗ್ನ ಕಾಪಿ ತೆಗೆದು ಕಳಿಸಿದ್ರೆ ಜೆರಾಕ್ಸ್ ಆಗಿ ಎದುರುಗಡೆ ಒಂದು ದೊಡ್ಡ ಫೈಲ್ ರಾಶಿ ಇದೆ ನಾಲ್ಕು ಫೈಲ್ ರಾಶಿ ಅದ್ರ ಮೇಲೆ ಹೋಗಿ ತಲುಪ್ತದ್ದು ಏನು ಸರ್ ಅಂದರೆ ನೀವು ಕೊಟ್ಟ ಭಿಕ್ಷೆ ಅಂದರು ನಿಮ್ಮಂಥ ಕವಿಗಳು ಕೊಟ್ಟ ಭಿಕ್ಷೆ ಎಲ್ಲ ಭಾಷೆಗಳ ಎಲ್ಲ ಹಾಡುಗಳ ಕಾಪೀಸಲ್ಲಿಟ್ಟಿದ್ದೀನಿ ಎಲ್ಲ ಹಾಡುಗಳಲ್ಲಿನ ಎಕ್ಸ್ಪ್ರೆಷನ್ ಮಾರ್ಕ್ಗಳು ಮಾಡಿದ್ದೀನಿ ಅದರಲ್ಲಿರುವ ಬೆಸ್ಟ್ ಲೈನ್ ಯಾವುದು ಅಂತ ಮಾರ್ಕ್ ಮಾಡಿದ್ದೀನಿ ಗೊತ್ತು ಮುಂದೆ ಯಾವ ಪ್ರತಿಭೆಗಳಿಗೆ ಇದು ಉಪಯೋಗ ಆಗುತ್ತೋ ಅವ್ರಿಗೆ ಉಪಯೋಗ ಆಗಲಿ ಅಂತ ಎತ್ತಿಟ್ಟಿದ್ದೀನಿ ನಾನು ಅಂತ ಅಷ್ಟೂ ನಲವತ್ತು ನಲವತ್ತೈದು ಸಾವಿರ ಹಾಡುಗಳ ಕಾಪೀಸ್ ಇರುವ ಫೈಲ್ಸ್ನ ತೋರಿಸಿದ್ರು ನನಗೆ ಅಂದರೆ ಈ ರೀತಿ ಯಾರಾದರೂ ಮೈಂಟೇನ್ ಮಾಡೋಕ್ಕೆ ಸಾಧ್ಯ ಇದೆಯಾ ಯಾರಾದರೂ ನಾನು ಇವತ್ತಿನ ಇವತ್ತು ಸಿಂಗರ್ಸ್ ನೋಡ್ತೀನಲ್ಲ ಮೊಬೈಲಲ್ಲಿ ಹಿಂಗೆ ಅನ್ಕೋತಾರೆ ಹಿಂಗೆ ಅಂತಾರೆ ಡಿಲೀಟ್ ಮಾಡ್ತಾರೆ ಹೋಗ್ತಿರ್ತಾರೆ ಎಲ್ಲೋ ಪೇಪರಲ್ಲಿ ಬರ್ಕೋತಾರೆ ಅಲ್ಲೇ ಬಿಸಾಕ್ತಾರೆ ಅವರು ಹಾಗಲ್ಲ ಪ್ರತಿ ಹಾಡನ್ನು ತಮ್ಮ ಮುತುವರ್ಜಿಯಿಂದ ಜೋಪಾನ ಮಾಡಬೇಕು ಅದು ಅದರಿಂದ ಏನು ಬೆನಿಫಿಟ್ ಅಂದರೆ ಅವರಿಗೆ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೆ ಎಷ್ಟೇ ಹಾಡುಗಳ್ ಲಿಸ್ಟ್ ಕೊಟ್ಟರೆ ಆ ಲಿಸ್ಟ್ಗಳನ್ನ ಈ ಲಿಸ್ಟ್ ಜೊತೆ ಒಂದ್ಸರಿ ಕಂಪೇರ್ ಮಾಡಿ ನೋಡ್ಕೋತಾರೆ ಅದರಲ್ಲಿ ಎಕ್ಸ್ಪ್ರೆಷನ್ಸ್ ಏನು ಸ್ಟೇಜ್ ಮೇಲೆ ತಂದಿಟ್ಕೊಂಡ್ರೆ ಒಲ್ ರೆಕಾರ್ಡಿಂಗ್ನಲ್ಲಿ ಏನಿರುತ್ತೋ ಅದೇ ಹಾಡ್ತಾರೆ ಅವರು ಮುಂದೆ ಮಿಸ್ಟೇಕ್ ಕೂಡ ಮಾಡೋದಿಲ್ಲ ಅವರು ಸೊ ಅವರು ಮಿಸ್ಟೇಕ್ ಆಗದೆ ಇರೋದಕ್ಕೆ ಕಾರಣ ಏನು ಅಂದರೆ ಆ ಶಿಸ್ತು ಆ ಶಿಸ್ತು ಯಾಕೆ ಅವ್ರಿಗೆ ಬರುತ್ತೆ ಅಂದರೆ ಭಾಷೆ ಮೇಲೆ ಪ್ರೀತಿ ಆ ಪ್ರೀತಿ ಯಾಕೆ ಬರುತ್ತೆ ಅಂದರೆ ಕ್ರಿಯೇಟರ್ಸ್ ಮೇಲಿರೋ ಗೌರವ ಸೊ ಇದಿಷ್ಟನ್ನು ರೂಢಿಸ್ಕೊಳ್ಳೋ ಗಾಯಕ ಸತತವಾಗಿ ಐವತ್ತು ವರ್ಷ ಮೈಂಟೈನ್ ಮಾಡೋದಿದೆಯಲ್ಲ ಇಟ್ಸ್ ವೆರಿ 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 ಇಂಪಾಸಿಬಲ್ ಬೇರೆಯವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅವ್ರಿಗೆ ಯಾವ ಹಾಡು ಅಂದರೆ ಒಂಥರ ನೆನಪಿನೆಪುತ್ತಿ ಯಾವ ಹಾಡು ಈ ಪಲ್ವಿ ಜ್ಞಾಪಿಸಿದ ತಕ್ಷಣ ಇದು ಪ್ರಸಾದ್ ಸ್ಟುಡಿಯೋ ಸ್ಟುಡಿಯೋಲಲ್ಲಿ ರೆಕಾರ್ಡ್ ಆಗಿದ್ದು ಅವತ್ತು ಮಧ್ಯಾಹ್ನಕ್ಕೋಸ್ಕರ ನಾವು ತಿಂದ್ವಿ ಅಲ್ವಾ ಅವತ್ತು ಪ್ರೊಡ್ಯೂಸರ್ ಲೇಟಾಗಿ ದುಡ್ಡು ಕೊಟ್ಟರಲ್ವಾ ಇಷ್ಟೊಂದು ಡೀಟೇಲ್ಸ್ ಎಲ್ಲ ಹೇಳ್ತಿದ್ವು ರಿಟೆನ್ಷನ್ ಅಂತಾರೆ ಅದನ್ನು ಅವ್ರಿಗೆ ರಿಟೆನ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಯಾವುದೇ ವಿಷಯ ಎಲ್ಲವೂ ನೆನಪಿರೋದು ಅವ್ರಿಗೆ